ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸುಲಭವಾದ ತಿಂಡಿ ಅಪ್ಪಮನ್ನು ಮಾಡ್ತಾ ಇದ್ದೇನೆ ಮನೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಅಪ್ಪಂ ಮಾಡಲಿಕ್ಕೆ ಒಂದು ಸೇರು ರೇಷನಲ್ಲಿ ಸಿಗುವ ಬೆಳತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಲಿಕ್ಕೆ ಇದೆ ನಾನು ನಾಲ್ಕು ಗಂಟೆ ನೆನೆ ಹಾಕ್ತಾ ಇದ್ದೇನೆ ಜಾಸ್ತಿ ಹೊತ್ತು ಬೇಕಾದರೂ ಕೂಡ ನೆನೆ ಹಾಕ್ಕೋಬಹುದು ಅಕ್ಕಿ ಚೆನ್ನಾಗಿ ನೆನೆದಿದೆ ನೀರನ್ನೆಲ್ಲ ಗಾಳಿಸಿ ಇಟ್ಕೊಂಡಿದ್ದೇನೆ ಇದರ ಜೊತೆ ಒಂದು ಇಡೀ ಕಾಯಿಯ ತುರಿ ಕಾಯಿ ತುರಿನ ಹೆಚ್ಚು ಕಡಿಮೆ ಹಾಕೋಬಹುದು ಹಾಗೆ ಅರ್ಧ ಕಪ್ಪು ಬಾಯ್ಲ್ಡ್ ರೈಸ್ ಇದರ ಬದಲು ವೈಟ್ ರೈಸ್ ಅಥವಾ ದಪ್ಪ ಅವಲಕ್ಕಿನ ನೆನೆಸಿ ಕೂಡ ಹಾಕೋಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಡ್ರೈ ಈಸ್ಟ್ ಈಸ್ಟನ್ನು ಅನ್ನ ಹಾಕ್ತಾ ಇದ್ದೇನೆ ಇಲ್ಲಾಂದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಕೂಡ ಹಾಕಿ ಕಲಿಸ್ಕೊಳ್ಬಹುದು ಹಾಗೆ ಮೂರು ಸ್ಪೂನ್ ಸಕ್ಕರೆ ನಾನ್ ವೆಜ್ ಅಥವಾ ವೆಜ್ ಸಾಂಬಾರ್ ಜೊತೆ ತಿಂತ ಇದ್ರೆ ಸಕ್ಕರೆನ ಹಾಕ್ಬೇಕಂತ ಇಲ್ಲ ನಾನು ಚಹಾ ಜೊತೆ ಬೆಳಿಗ್ಗೆ ತಿನ್ನೋದ್ರಿಂದ ಸಕ್ಕರೆನ ಹಾಕ್ತಾ ಇದ್ದೇನೆ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಹಿಟ್ಟನ್ನ ಕಡಿದಾಗಿದೆ ಹಿಟ್ಟು ಸ್ವಲ್ಪ ದಪ್ಪ ಇದೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೇನೆ ನೋಡಿ ಹಿಟ್ಟನ್ನು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ಸ್ಪೂನ್ಗೆ ಈ ರೀತಿ ಅಂಟಬೇಕು ಅಷ್ಟು ದಪ್ಪ ಇರಬೇಕು ಇನ್ನು ಇದನ್ನು ಮುಚ್ಚಿ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಬೆಳಿಗ್ಗೆ ಹಿಟ್ಟು ಈ ರೀತಿ ಉಬ್ಬಿದೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾನಿಲ್ಲಿ ಸ್ಟಿಕ್ ಕಾವಲಿಯನ್ನು ಅಪ್ಪ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ ಇನ್ನು ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ಕೊಳ್ಳುವ ಹಿಟ್ಟನ್ನು ಈ ರೀತಿಯಾಗಿ ಹರಡಿಕೊಳ್ಳಿ ಈಸ್ಟ್ ಹಾಕೋದೇ ಕೂಡ ಅಪ್ಪ ಅಮ್ಮನ ಹೇಗೆ ಮಾಡೋದಂತ ಆಲ್ರೆಡಿ ತೋರಿಸಿದ್ದೇನೆ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಎಣ್ಣಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಸೈಡ್ ನಲ್ಲಿ ಹಾಗೆ ಮಿಡಲ್ನಲ್ಲಿ ಸ್ವಲ್ಪ ದಪ್ಪ ಥರ ಬಂದು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಆಗಿದೆ ತೆಗೆದು ಬಿಡುವ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಮನೆಗೆ ನೆಂಟು ಯಾರಾದ್ರೂ ಬರ್ತಾ ಇದ್ದರೆ ಈ ತರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಬಾಯ್